ಹಾಗಾಗಿ ಈ ಎಲ್ಲದಕ್ಕೂ ಕೂಡ ರಾಜ್ಯ ನಾಯಕರು ಸಹಮತವನ್ನು ವ್ಯಕ್ತಪಡಿಸಿರುವ ಕಾರಣಕ್ಕಾಗಿ ನಾಳೆಯಿಂದ ಆರಂಭ ಆಗ್ತಕ್ಕಂತ ಅಧಿವೇಶನದಲ್ಲಿ ನಾನು ಭಾಗವಹಿಸ್ತೇನೆ ಅನ್ನುವಂತ ಭರವಸೆಯನ್ನು ಈಶ್ವರ್ ಖಂಡ್ರೆ ಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ನ್ಯೂಸ್, ಯಡಿಯೂರಪ್ಪ ಅವರ ಧವಳಗಿರಿ ನಿವಾಸದಲ್ಲಿ ನಡೆದ ಶಾಸಕರ ಸಭೆ ಮುಕ್ತಾಯ ಕಂಡಿದೆ. ಯಡಿಯೂರಪ್ಪ ಧವಳಗಿರಿ ನಿವಾಸದಲ್ಲಿ ನಡೆದ ಶಾಸಕರ ಸಭೆ ಮುಕ್ತಾಯ ಅಧಿವೇಶನದಲ್ಲಿ ಎಲ್ಲ 104 ಶಾಸಕರು ಹಾಜರಾಗುವಂತೆ BSY ಸೂಚನೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿಯಲ್ಲಿರುವ ಧವಳಗಿರಿ ನಿವಾಸದಲ್ಲಿ ನಡೆದ ಶಾಸಕರ ಸಭೆ ಮುಕ್ತಾಯಗೊಂಡಿದೆ. ಅಧಿವೇಶನದಲ್ಲಿ ಎಲ್ಲ 104 ಶಾಸಕರು ಹಾಜರಾಗುವಂತೆ BSY ಸೂಚನೆ. ಆ ಸೂಚನೆ ಹಿಂದೆ ಏನಾದರೂ ಒಂದು ರೀತಿಯಲ್ಲಿ ರಣತಂತ್ರ ಅಡಗಿದೆಯಾ ಗೊತ್ತಿಲ್ಲ. ಇನ್ನು ರಿವರ್ಸ್ ಆಪರೇಷನ್ ಬಗ್ಗೆ ಶಾಸಕರನ್ನು ಪ್ರಶ್ನೆ ಮಾಡೇ ಇಲ್ವಂತೆ ಯಡಿಯೂರಪ್ಪನವರು. ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಲು BJP ನಾಯಕರು ಏನಾದರೂ ನಿರ್ಧಾರ ಕೈಗೊಂಡಿದ್ದಾರಾ? ಒಂದು ವೇಳೆ ಅಡ್ಡಿಪಡಿಸಿದ್ರು ಆಗೋದಾದ್ರೂ ಏನು? ಅತೃಪ್ತ ಶಾಸಕರು ಅಧಿವೇಶನಕ್ಕೆ ಗೈರಾದ್ರೆ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ. ಸೊ ಹಾಗಾಗಿ ಅತೃಪ್ತ ಶಾಸಕರು ಯಾರೆಲ್ಲ? ಈಗ ಉಮೇಶ್ ಜಾಧವ್ ಆಲ್ರೆಡಿ ಬರುವಂಥದ್ದನ್ನು ಹೇಳಿದ್ದಾರೆ. ಆನಂದ್ ಸಿಂಗ್ ಕೆಲವು ಕನ್ಸೆಷನ್ ಪಡ್ಕೋಬಹುದು. ಅಧಿವೇಶನದಲ್ಲೇ ಸರ್ಕಾರಕ್ಕೆ ಮುಖಭಂಗ ಮಾಡಲು BJP ನಿರ್ಧಾರವನ್ನು ಕೈಗೊಂಡಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ 104 ಶಾಸಕರು ಕೂಡ ಹಾಜರಾಗಿರಬೇಕು. ಒಂದು ವೇಳೆ ಅತೃಪ್ತ ಶಾಸಕರು ಗೈರು ಹಾಜರಾದ್ರೆ ಎಲ್ಲ ಶಾಸಕರು ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಎಸ್, ಯಡಿಯೂರಪ್ಪನವರು ಇದೀಗ ಮಾತನಾಡ್ತಾರೆ, ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಏನು ಅವರ ಹೇಳಿಕೆಯಲ್ಲಿ ಏನು ಮಹತ್ವ ಇರುತ್ತೆ ಕೇಳೋಣ ಬನ್ನಿ. ಡೆಲ್ಲಿಯಿಂದ ನಮ್ಮ ರಾಮಲಾಲ್ ಜಿ ಆಗಲೇ ಬಂದಿದ್ದಾರೆ, ಅವರು ಸಹ ಸಭೆಯಲ್ಲಿ ಶಾಸಕನ ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ಒಂದು 25 ಜನ ಪ್ರಮುಖ ಶಾಸಕನ ಕರೆಸಿಕೊಂಡು ಬರುವಂತ 3-4 ದಿವಸ ನಮ್ಮ ಸ್ಟ್ರಾಟಜಿ ಏನಿರಬೇಕು ವಿಧಾನಸಭೆ ಒಳಗಡೆ ಈ ಬಗ್ಗೆ ಚರ್ಚೆಗಳಾಯಿತು. ಇವತ್ತು ಮತ್ತೊಮ್ಮೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಒಂದು ನಮ್ಮ ಮುಂದಿನ ನಿಲುವು ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕು ಅಂತೇಳಿ ಎಲ್ಲ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೆ. ಸೊ ಇವತ್ತು 3:30 to 4 ಬಾಲು ಶಾಸಕಾಂಗ ಪಕ್ಷ ಸಭೆ. ಬಜೆಟ್ ನಡೆಯಲ್ಲ ಅಂತ ನಿಮ್ಮ ನಾಯಕರು ನೇರವಾಗಿ ಮೋದಿ ಅವರಿಗೆ ಸರ್ಕಾರ ಬಿಡಿಸೋದಕ್ಕೆ ಯಾವುದೇ ಉದ್ದೇಶ ಇಲ್ಲ, ಆದ್ರೆ ಯಡಿಯೂರಪ್ಪನವರೇ ನಮ್ಮ ಮೈತ್ರಿ ಸರ್ಕಾರ ಬಿಡಿಸ್ತಾ ಇದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲ, ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು, ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಂಗ್ರೆಸ್ JDSನವರು ನಾವು ಬೀಳಿಸೋ ಪ್ರಶ್ನೆ ಎಲ್ಲಿ ಬರುತ್ತೆ? ಅನಗತ್ಯವಾಗಿ ನಿಮ್ಮನೆಯಲ್ಲಿರುವಂತ ನಿಮ್ಮ ಸಿಬ್ಬಂದಿಗಳನ್ನ ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ದೇನೆ ಯಡಿಯೂರಪ್ಪನ ಮೇಲೆ BJP ಮೇಲೆ ಆರೋಪ ಮಾಡೋದಂತದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕೇಳಕ ನೀ ಚೆಪ್ಪರು. ಸರ್, ಈಗ ಬಜೆಟ್ ಮಂಡನೆ ಆಗಲ್ಲಂತ ಸಾಕಷ್ಟು ನಿಮ್ಮ ನಾಯಕರುಗಳು ಕೂಡ ನಾನು ಹೇಳ್ತಾ ಇದ್ದೇನೆ, ಈ ರೀತಿಯ ಹೇಳಿಕೆಗಳನ್ನು ಯಾರು ಕೊಡಬಾರದು. ಬಜೆಟ್ ಮಂಡನೆ 8 ತಾರೀಕು ಕುಮಾರಸ್ವಾಮಿ ಅವರು ಮಾಡೋಕೆ ದಿನಾಂಕ ನಿಶ್ಚಯ ಆಗಿದೆ. ನಾಳೆ ರಾಜ್ಯಪಾಲರ ಜಂಟಿ ಅಧಿವೇಶನ ಇದೆ. ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ನಿಲುವೇನೇನು ಇರಬೇಕು ಅನ್ನೋದನ್ನ ನಾವು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೋ. ಓಕೆ, ಯಾವುದೇ ವಿಶೇಷ ರೀತಿಯ ಹೇಳಿಕೆಗಳಿಲ್ಲ ಯಡಿಯೂರಪ್ಪನವರ ಇವತ್ತಿನ ಮೀಟಿಂಗ್ ನಂತರದ ಹೇಳಿಕೆಯಲ್ಲಿ. ಎಲ್ಲ MLCಗಳು MLAಗಳು ಬಹುತೇಕರು 25ಕ್ಕಿಂತಲೂ ಹೆಚ್ಚು ಶಾಸಕರು ಭಾಗವಹಿಸಿದ್ರು, ಆಪ್ತರು ಕೂಡ ಭಾಗವಹಿಸಿದ್ರು, ಈಶ್ವರಪ್ಪನವರು ಕೂಡ ಇದ್ದರು, ಆರ್ ಅಶೋಕ್ ಅವರನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು, ಕಾರ್ಕಳ ಶಾಸಕರು ಕೂಡ ಇದ್ದರು, ಹಾಗೆಯೇ ನಡಹಳ್ಳಿ ಅವರು ಕೂಡ ಇದ್ದರು. ಈ ಹಿಂದೆ ಬೇರೆ ಬೇರೆ ಪಕ್ಷಗಳಿಂದ ಕೊನೆಗೆ ಅವರು BJPಗೆ ಬಂದಿದ್ದರು. ಸೊ ಹಾಗಾಗಿ ಇವತ್ತು ಆಪ್ತ ಶಾಸಕರ ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಎಲ್ಲ ಶಾಸಕರು ಬರಬೇಕು, ಯಾವೆಲ್ಲ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಅಂದರೆ ಈ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ BJPಯ ಕಾರ್ಯತಂತ್ರ ಹೇಗಿರುತ್ತೆ ಅಂತ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಈ ಹೇಳಿಕೆಗಳನ್ನು ಗಮನಿಸಿದಾಗ ಎಲ್ಲೂ ಕೂಡ ಸರ್ಕಾರ ಬೀಳಿಸುವಂಥ ಪ್ರಯತ್ನಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಅವರ ಬಾಡಿ ಲ್ಯಾಂಗ್ವೇಜ್ನಿಂದ ಅರ್ಥ ಆಗ್ತಾ ಇದೆ. ಇಲ್ಲಾಂತಂದರೆ ಕಾದು ನೋಡಿ ಅನ್ನೋ ರೀತಿಯಲ್ಲಾದರೂ ಹೇಳಬೇಕಾಗಿತ್ತು ಅಂತ ಅನಿಸುತ್ತೆ. ಓಕೆ, ರವಿ ಶಿವರಾಮ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಸರ್ಕಾರ ಬಿದ್ದೋಗುತ್ತೆ, BJP ಸರ್ಕಾರ ರಚನೆಯಾಗತ್ತೆ ಅನ್ನುವಂಥ ಹೇಳಿಕೆಗಳು ಇದು ಕೊನೆಯ ಆಟನಾ? ಇದು ಕೊನೆಯ ಆಟ ವ್ಯಕ್ತಪಡಿಸೋದ್ರ ಮೂಲಕ ಇಲ್ಲ ಆಗಿಲ್ಲ ಅಂದ್ರೆ ಯಾವತ್ತೂ ಆಗಲ್ಲ. ಆಗಿದ್ರೆ ಈ ಬಗ್ಗೆ ಕೂಡ ಯಡಿಯೂರಪ್ಪ
ಯಡಿಯೂರಪ್ಪ ಅವರ ನಿವಾಸದಲ್ಲಿ ಚರ್ಚೆ ಆಗಿದೆ, ಆದ್ರೆ ಅಂತಿಮವಾಗಿ ತೀರ್ಮಾನ ಆಗಿಲ್ಲ. ಅಂದ್ರೆ ಜಯಪ್ರಕಾಶ್ ರೆಡ್ಡಿ ಲೋಕಸಭಾ ಚುನಾವಣೆಗೂ ಮುಂಚೆ ಬಿಜೆಪಿ ಒಂದು ಕಡೆ ಆಟವನ್ನು ಆಡ್ತಾ ಇದೆ ಹೇಳುವಂತ ಮಾತುಗಳು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಅಂತದೊಂದು ಚಟುವಟಿಕೆಗೂ ಕೂಡ ಪಕ್ಷದ ವಲಯದಲ್ಲಿ ನಡೆದಿದ್ವು. ಅದಕ್ಕೆ ಅತೃಪ್ತ ಶಾಸಕರು ಕೂಡ ಸಾಥನ್ನು ಕೊಟ್ಟಿದ್ರು ಹೇಳುವಂತ ಮಾಹಿತಿ ಇತ್ತು. ಇವತ್ತು ಪ್ರಮುಖವಾಗಿ ಬಿಎಸ್ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಶಾಸಕಾಂಗ ಸಭೆಗೂ ಮುನ್ನ ಉಪಹಾರ ಕೂಟವನ್ನು ಏರ್ಪಡಿಸಿದ್ರು. ಆ ಸಭೆಯಲ್ಲಿ ರಿವರ್ಸ್ ಆಪರೇಷನ್ ಬಗ್ಗೂ ಕೂಡ ಚರ್ಚೆ ಆಗಿಲ್ಲ, ಆಪರೇಷನ್ ಕಮಲ ವಿಷಯವೂ ಚರ್ಚೆ ಆಗಿಲ್ಲ. ಅತೃಪ್ತ ಶಾಸಕರು ತಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೋ ಇಲ್ಲವಳುವ ಬಗ್ಗೆ ಕೂಡ ಬಿಎಸ್ ಯಡಿಯೂರಪ್ಪನವರು ತಮ್ಮ ಶಾಸಕರಿಗೆ ಯಾವುದೇ ಗುಟ್ಟನ್ನು ಕೂಡ ಬಿಟ್ಟುಕೊಡಿಲ್ಲ ಅನ್ನುವಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಅಂದ್ರೆ ಇನ್ನೂ ಕೂಡ ಅತೃಪ್ತರ ನಿಗೂಢವಾಗಿ ಇರುವಂತಹ ಸಮಯದಲ್ಲಿ ಬಿಜೆಪಿಯ ಸಂಪರ್ಕದಲ್ಲಿ ಇದ್ದಾರೆ ಹೇಳುವಂತಹ ಮಾಹಿತಿ ನಮಗೆ ಸಿಗ್ತಾ ಇರುವ ಸಮಯದಲ್ಲಿ ಆದ್ರೆ ತಮ್ಮ ಶಾಸಕರುಗಳಿಗೆ ಯಡಿಯೂರಪ್ಪನವರಂತದ್ದೊಂದು ಮಾಹಿತಿಯನ್ನು ಎಲ್ಲಿಯೂ ಕೂಡ ಬಿಟ್ಟುಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ. ಈ ಹಿಂದೆ ಬಿಜೆಪಿ ಜೊತೆ ಕೆಲವೊಂದಿಷ್ಟು ಶಾಸಕರು ಬರ್ತಾರೆ ಹೇಳುವಂತಹ ಮಾಹಿತಿ ಇತ್ತು. ಆಗ ಎಲ್ಲ ಮಾಹಿತಿಗಳು ಕೆಲ ಶಾಸಕರಿಗೆ ಸಿಕ್ಕಿತ್ತು. ಆ ಮೂಲಕ ಅದು ಮಾಧ್ಯಮದ ಮುಂದೆ ಬಹಳ ನಿಖರವಾಗಿ ಕೂಡ ಲಭ್ಯವಾಗಿತ್ತು. ಆದ್ರೆ ಈ ಬಾರಿ ಎಚ್ಚರಿಕೆಯನ್ನು ವಹಿಸಿರುವಂತಹ ಬಿಎಸ್ ಯಡಿಯೂರಪ್ಪನವರು ಎಲ್ಲಿಯೂ ಕೂಡ ತಮ್ಮ ಶಾಸಕರುಗಳಿಗೆ ಇಂಥದೊಂದು ಗೌಪ್ಯತೆಯನ್ನು ಇಂಥದೊಂದು ಗುಟ್ಟನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ಹೇಳುವಂತದ್ದು ಅಷ್ಟೇ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುತ್ತೆ. ಆದ್ರೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ವಿಷಯ ಶೆಟ್ರೆ ಪ್ರಮುಖವಾಗಿ ನಾಳೆ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಆ ಸಮಯದಲ್ಲಿ ನಮ್ಮ ಸ್ಟ್ರಾಟಜಿ ಹೇಗಿರಬೇಕು ಅನ್ನುವಂತ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಅತೃಪ್ತ ನಾಲ್ಕು ಶಾಸಕರು ಸಭೆಗೆ ಗೈರಾಗಿದ್ದೆ ಆದಲ್ಲಿ ಆ ಸಮಯದಲ್ಲಿ ಬಿಜೆಪಿ ಏನ್ ಮಾಡಬೇಕು, ಒಂದು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಬೇಕು, ಅಂದ್ರೆ ಗೈರಾದರೆ ಅಧಿವೇಶನದಲ್ಲಿ ಬಜೆಟ್ ಮಂಡಿಸುವ ಸಮಯದಲ್ಲೂ ಕೂಡ ಓಕೆ ಅಂದ್ರೆ ರವಿ ರವಿಶಿವರಾಮ್ ಗೈರಾದರೆ ಮುಂದಿನ ಆಟ. ಥ್ಯಾಂಕ್ ಯು ವೆರಿ ಮಚ್.